ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಜುಕೇಷನ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ಹಿಂದಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರೂ ಪ್ರತಿಯೊಬ್ಬ ನಾಗರಿಕನೂ ಭಾರತೀಯ ನಾಗರಿಕನೂ ತಿಳಿದುಕೊಳ್ಳಲೇಬೇಕಾದ ಸಂವಿಧಾನದ ಪ್ರಮುಖ ವಿಧಿಗಳ ಬಗ್ಗೆ ನಿಮಗೆ ಇಂದು ತಿಳಿಸಲಿದ್ದೇನೆ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಸಹ ಎಲ್ಪ್ ಆಗುತ್ತೆ ಮತ್ತು ಸಾಮಾನ್ಯ ಜ್ಞಾನಕ್ಕೂ ಸಹ ಎಲ್ಪ್ ಆಗುತ್ತೆ ಮೊದಲನೇ ವಿಧಿ ಹದಿನೈದನೇ ವಿಧಿ ಹದಿನೈದನೇ ಕಾಲಮಿನ ಪ್ರಕಾರ ಭಾರತದ ಯಾವುದೇ ನಾಗರಿಕನನ್ನು ಧರ್ಮ ಜಾತಿ ಜನಾಂಗ ಮುಂತಾದ ಆಧಾರಗಳ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಹದಿನೈದನೇ ಕಾಲಮಿನ ಪ್ರಕಾರ ಧರ್ಮ ಜಾತಿ ಜನಾಂಗ ಲಿಂಗ ಮುಂತಾದ ಆಧಾರಗಳ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಮತ್ತು ಪಬ್ಲಿಕ್ ಪ್ಲೇಸ್ಗಳಲ್ಲಿ ನಿರಾಕರಿಸುವಂತಿಲ್ಲ ಮತ್ತು ಹದಿನಾರನೇ ಕಾಲಮಿನ ಪ್ರಕಾರ ಸರ್ಕಾರದ ನೇಮಕಾತಿಗಳಿಗ ನೇಮಕಾತಿಗಳಲ್ಲಿ ಎಲ್ಲ ನಾಗರಿಕರಿಗೂ ಸಮಾನವಾದ ಅವಕಾಶ ಹದಿನಾರನೇ ವಿಧಿ ಏನು ಹೇಳುತ್ತೆ ಅಂದರೆ ಪ್ರತಿಯೊಬ್ಬ ನಾಗರಿಕನಿಗೂ ಸರ್ಕಾರದ ಎಲ್ಲ ನೇಮಕಾತಿಗಳಲ್ಲಿ ಸಮಾನವಾದ ಹಾಕ್ ಅವಕಾಶ ಹದಿನೇಳನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ ಅಸ್ಪೃಶ್ಯತೆಯು ಆಚರಣೆಯು ಶಿಕ್ಷಾರ್ಹ ಅಪರಾಧ ಹದಿನೇಳನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ ಮತ್ತು ಇಪ್ಪತ್ತ್ಮೂರನೇ ವಿಧಿ ಮಾನವ ಸಾಗಾಣಿಕೆ ಮಾನವರನ್ನು ಕಳ್ಳತನ ಮಾಡುವಂಥದ್ದು ಮತ್ತು ಬಲವಂತದ ದುಡಿಮೆ ಕಾನೂನಿನ ಬಾಹಿರ ಇಪ್ಪತ್ತ್ಮೂರನೇ ವಿಧಿ ಇಪ್ಪತ್ತ್ಮೂರು ಇಪ್ಪತ್ತೈದು ಬಿ ಕಾಲಂ ಸಾರ್ವಜನಿಕವಾದ ಯಾವುದೇ ಹಿಂದೂ ಧಾರ್ಮಿಕ ಸಂಘಟನೆಗಳ ಎಲ್ಲ ಹಿಂದೂಗಳಿಗೆ ಮುಕ್ತ ಪ್ರವೇಶ ನೀಡುವುದು ಇಪ್ಪತ್ತೈದು ಬಿ ವಿಧಿಯ ಪ್ರಕಾರ ಎಲ್ಲ ಹಿಂದೂ ಧಾರ್ಮಿಕ ಸಂಘಟನೆಗಳ ಹಿಂದೂ ದೇವಾಲಯಗಳಿಗೆ ಮುಕ್ತ ಪ್ರವೇಶ ಎಲ್ಲ ಹಿಂದೂಗಳಿಗೂ ಮುಕ್ತ ಪ್ರವೇಶ ನೀಡುವುದು ಮತ್ತು ಇಪ್ಪತ್ತೊಂಬತ್ತನೇ ಕಾಲಾಮು ಪರಿಶಿಷ್ಟ ಬುಡಕಟ್ಟುಗಳು ತಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸುವ ಹಕ್ಕು ಈ ವಿಧಿ ಇಪ್ಪತ್ತೊಂಬತ್ತನೇ ವಿಧಿ ಪರಿಶಿಷ್ಟ ಬುಡಕಟ್ಟುಗಳು ತಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸುವ ಹಕ್ಕು ಈ ವಿಧಿಯ ಪ್ರಕಾರ ತಮ್ಮ ಬುಡಕಟ್ಟುಗಳು ತಮ್ಮದೇ ಆದ ಸಂಸ್ಕೃತಿಯನ್ನು ಸಂರಕ್ಷಿಸಿಕೊಳ್ಳುವ ಮತ್ತು ಅಧಿಕಾರವನ್ನು ಸಂವಿಧಾನ ನೀಡಿದೆ ನೂರ ಅರವತ್ತ್ನಾಲ್ಕನೇ ಕಾಲಮು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಪ್ರತ್ಯೇಕ ಸಚಿವಾಲಯ ಅವಕಾಶ ಅದೇ ಎಸ್ ಸಿ ಎಸ್ ಅವರಿಗೆ ನೂರ ಅರವತ್ತನೇ ನೂರ ಅರವತ್ತ್ನಾಲ್ಕನೇ ವಿಧಿ ಪ್ರಕಾರ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅವರಿಗೆ ಪ್ರತ್ಯೇಕ ಕಲ್ ಸಚಿವಾಲಯಕ್ಕೆ ಅವಕಾಶ ಸಂವಿಧಾನ ಪ್ರಕಾರ ಇವರಿಗೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಅವರಿಗೆ ಪ್ರತ್ಯೇಕ ಕಲ್ಯಾಣಕ್ಕಾಗಿ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಮಾಡಲು ಅವಕಾಶ ನೀಡಲಾಗಿದೆ ಮತ್ತು ಮುನ್ನೂರ ಇಪ್ಪತ್ತೈದನೇ ವಿಧಿ ಎಲ್ಲ ನಾಗರಿಕರಿಗೂ ಮತದಾನ ಹಕ್ಕು ಭಾರತದ ಪ್ರತಿಯೊಬ್ಬ ನಾಗರಿಕನೂ ಸಹ ಮತದಾನ ಮಾಡುವಂತಹ ಅವಕಾಶವನ್ನು ಈ ಮುನ್ನೂರ ಇಪ್ಪತ್ತೈದನೇ ವಿಧಿ ಕಲ್ಪಿಸಿಕೊಡುತ್ತೆ ಇನ್ನೊಂದು ಬಾರಿ ಹೇಳ್ತೀನಿ ಹದಿನೈದನೇ ಕಾಲಮು ಭಾರತದ ಯಾವುದೇ ನಾಗರಿಕನನ್ನು ಜಾತಿ ಧರ್ಮ ಜನಾಂಗದ ಮುಂತಾದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಹದಿನಾರನೇ ಕಾಲಮು ಈ ಈಕ್ ಎಲ್ಲರಿಗೂ ಸರ್ಕಾರಿ ಸೇವೆಗಳ ನೇಮಕಾತಿಗಳ ಅವಕಾಶ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ನಿಷೇಧಿಸುತ್ತದೆ ಇಪ್ಪತ್ತ್ ಮೂರನೇದು ಮಾನವ ಸಾಗಾಣಿಕೆ ಇಪ್ಪತ್ತೈದಂದು ಎಲ್ಲ ದೇವಾಲಯ ಎಲ್ಲ ದೇವಾಲಯಗಳು ಹಿಂದೂಗಳಿಗೆ ಅವಕಾಶ ಇಪ್ಪತ್ತೊಂಬತ್ತನೇ ಕಾಲಾಮು ಪರಿಷ್ಠ ಜಾತಿ ಬುಡಕಟ್ಟುಗಳು ತಮ್ಮ ಭಾಷೆ ಸಂ ಮತ್ತು ಸಂಸ್ಕೃತಿಯನ್ನು ಹಕ್ಕು ನೂರ ಅರವತ್ತ್ನಾಲ್ಕನೇ ವಿಧಿ ಪರಿಷ್ಠ ಜಾತಿ ಮತ್ತು ಪಂಗಡಗಳು ಪರಿಷ್ಟ ಜಾತಿ ಪಂಗಡಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸಲು ಅವಕಾಶ ಮುನ್ನೂರ ಇಪ್ಪತ್ತೈದನೇ ವಿಧಿ ಎಲ್ಲ ಭಾರತೀಯ ನಾಗರಿಕನಿಗೂ ಮತದಾನ ಹಕ್ಕು ಮತ್ತು ಮುನ್ನೂರ ಮೂವತ್ತು ಮುನ್ನೂರ ಮೂವತ್ತೆರಡು ಮುನ್ನೂರ ಮೂವತ್ತ್ನಾಲ್ಕು ಮುನ್ನೂರ ಮೂವತ್ತು ಮುನ್ನೂರ ಮೂವತ್ತೆರಡು ಮುನ್ನೂರ ಮೂವತ್ತ್ನಾಲ್ಕು ಕಾಲಮುಗಳಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸ್ಥಾನಮಾನಗಳ ಮೀಸಲಾತಿ ಮುನ್ನೂರ ಮೂವತ್ತು ಮುನ್ನೂರ ಮೂವತ್ತೆರಡು ಮುನ್ನೂರ ಮೂವತ್ತ್ನಾಲ್ಕು ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ವಿಧಾನಸಭೆ ಲೋಕಸಭೆ ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಸ್ಥಾನಗಳ ಮೀಸಲಾತಿ ಮತ್ತು ಮುನ್ನೂರ ಮೂವತ್ತೆಂಟು ಕಾಲಮ್ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗಾಗಿ ಆಯೋಗವನ್ನು ರಚಿಸಲು ಕೇಂದ್ರ ಸರ್ಕಾರಕ್ಕೆ ವಿಶೇಷ ಅಧಿಕಾರ ಮುನ್ನೂರ ಮೂವತ್ತೆಂಟನೇ ಕಾಲ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಆಯೋಗವನ್ನು ರಚಿಸಲು ಕೇಂದ್ರ ಸರ್ಕಾರಕ್ಕೆ ವಿಶೇಷ ಅಧಿಕಾರ ಸ್ನೇಹಿತರೆ ಇವತ್ತು ವಿಧಿಗಳು ನಿಮಗೆ ಸಾಮಾನ್ಯ ಜ್ಞಾನಕ್ಕೂ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಸಹ ಸಹಾಯವಾಗುತ್ತೆ ದಯವಿಟ್ಟು ಮತ್ತೊಮ್ಮೆ ನೋಡಿ ವಿಡಿಯೋನ ದಯವಿಟ್ಟು ಎಜುಕೇಷನ್ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ